ಹಾಯ್ ನನ್ನ ಪುಟಾಣಿಗಳೇ, ವೆಲ್ಕಮ್ ಟು ಕನ್ನಡ ಕ್ಲಾಸ್. ಮಕ್ಕಳೇ, ಇವತ್ತು ಒಂದು ಹೊಸ ಪದ್ಯವನ್ನು ಮಾಡ್ತಾ ಇದ್ದೀನಿ. ಆ ಪದ್ಯ ಖಂಡಿತ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾವುದು ಆ ಪದ್ಯ ಅಂಥೇಳಿ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಮಕ್ಕಳೇ. ಆದರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರಗಳನ್ನು ಹೇಳಬೇಕು. ಹೇಳ್ತೀರಾ ಅಲ್ವಾ? ಸರಿ. ನಮಗೆ ಹಗಲು ಹೊತ್ತಿನಲ್ಲಿ ಬೆಳಕನ್ನು ಕೊಡ್ತಕ್ಕಂಥವ್ರು ಯಾರು? ಯಾರು? ಸೂರ್ಯ. ವೆರಿ ಗುಡ್. ಹಾಗೆಯೇ ಎರಡನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ರಾತ್ರಿ ಹೊತ್ತು ಬೆಳಕು ಕೊಡೋದು ಯಾರು? ಚಂದ್ರ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ನು, ಚಂದ್ರನನ್ನು ನಾವು ಎಲ್ಲಿ ನೋಡ್ತೀವಿ? ಎಲ್ಲಿ ನೋಡ್ತೀರಾ? ಆಕಾಶದಲ್ಲಿ. ಓಕೆ, ವೆರಿ ಗುಡ್. ಕೊನೆ ಪ್ರಶ್ನೆ, ಚಂದ್ರನ ಜೊತೆ ಮತ್ತೆ ಇನ್ನೇನನ್ನು ನೋಡ್ತೀರಾ ಆಕಾಶದಲ್ಲಿ? ಚಂದ್ರನ ಜೊತೆ ಯಾರಿರ್ತಾರೆ ಮತ್ತೆ? ಚುಕ್ಕಿಗಳಿರ್ತವೆ ಅಥವಾ ನಕ್ಷತ್ರಗಳಿರ್ತವೆ. ಎಷ್ಟಿರ್ತವೆ? ತುಂಬ ಇರ್ತವೆ ಅಲ್ವಾ? ಮಕ್ಕಳೇ, ಇದನ್ನೆಲ್ಲ ಏನಕ್ಕೆ ಕೇಳಿದೆ ಗೊತ್ತಾ? ಇವತ್ತು ಚಂದಮಾಮ ಅಥವಾ ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪದ್ಯವನ್ನು ಮಾಡ್ತೀನಿ. ನಿಮಗೂ ಕೂಡ ಎಲ್ರಿಗೂ ಚಂದಮಾಮ ಅಂದರೆ ಇಷ್ಟನಾ? ನೀವು ಎಲ್ಲ ಚಿಕ್ಕೋರಿದ್ದಾಗ ಅಮ್ಮ ನಿಮಗೆ ಊಟ ಮಾಡಿಸ್ಬೇಕು ಅಂದರೆ ಯಾರನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು? ಚಂದಮಾಮನ ತೋರಿಸಿ ಊಟ ಮಾಡಿಸ್ತಾ ಇದ್ರು ಅಲ್ವಾ? ಹಾಗಾಗಿ ಆ ಚಂದ್ರಮಾಮನನ್ನು ನೀವು ನೋಡಿದಾಗ ನಿಮ್ಮ ತಲೆನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಚಂದ್ರ ಏನಕ್ಕಲ್ಲಿದ್ದಾನೆ? ಚಂದ್ರ ಯಾಕೆ ಹಾಗೆ ಓಡಾಡ್ತಾ ಇದ್ದಾನೆ? ಬಿಳಿಯ ಮೋಡಗಳ ನಡುವೆ ಚಂದ್ರ ಹೇಗಿದ್ದಾನೆ? ಆತ ಬಿದ್ದೋಗಲ್ವಾ? ಈ ರೀತಿಯ ಪ್ರಶ್ನೆಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ಅಲ್ವಾ? ಇದೇ ಥರ ಇಲ್ಲೂ ಕೂಡ ಒಬ್ಬ ಹುಡುಗನಿಗೆ ಮೂಡಿದಂತಹ ಪ್ರಶ್ನೆಯನ್ನು ಇಲ್ಲಿ ಪದ್ಯದ ರೂಪದಲ್ಲಿ ಇಟ್ಟಿದ್ದಾರೆ. ನೋಡೋಣ ಹಾಗಿದ್ರೆ ಆ ಪದ್ಯ ಏನು ಅಂತ ಹೇಳಿ. ಸರಿ ಮಕ್ಕಳೇ, ಪಾಠ 9, ಚಂದಿರ ನೇತಕ್ಕೆ ಓಡುವ ನಮ್ಮ. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ನೀರೆ ಹಿರೇಮಠ ಅಂಥೇಳಿ. ಮಕ್ಕಳೇ, ಈಗ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಪದಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಚಂದಿರ, ಮೋಡ, ಬೆಳ್ಳಿ, ಅಲೆ, ಬೆದರಿದ, ಹಿಂಜಿದ, ಅರಳೆ, ಮುತ್ತಿ, ಮಂಜಿನ, ಗಡ್ಡೆ, ಕರಗು, ತೇಲು, ಅಮ್ಮ, ಆಡು, ಚನ್ನಿಗ, ಬೆಳಕು, ಬೆಳಗು. ಸರಿ, ಈಗ ಪದ್ಯ ಒಂದ್ಸರಿ ನಾನು ಹಾಡ್ತೀನಿ. ಯಾವ ಥರ ಹಾಡ್ತೀನಿ ಅಂತ ನೀವು ನೋಡ್ಕೋಬೇಕು. ಸರಿನಾ ಮಕ್ಕಳೇ? ಪಾಠ 9, ಚಂದಿರ ನೇತಕ್ಕೆ ಓಡುವ ನಮ್ಮ. ಚಂದಿರ ನೇತಕ್ಕೆ ಓಡುವ ನಮ್ಮ, ಮೋಡಕ್ಕೆ ಹೆದರಿದನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿದನೆ. ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವನೇ. ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು. ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು. ಚಂದಿರ ನೇತಕ್ಕೆ ಓಡುವ ನಮ್ಮ, ಮೋಡಕ್ಕೆ ಹೆದರಿದನೆ, ಮೋಡಕ್ಕೆ ಹೆದರಿದನೆ, ಮೋಡಕ್ಕೆ ಹೆದರಿದನೆ. ಚೆನ್ನಾಗಿತ್ತು ಅಲ್ವಾ ಪದ್ಯ? ನೀವು ಈ ಥರನೇ ಹಾಡ್ತೀರಾ ಅಲ್ವಾ ಮಕ್ಕಳೇ? ಸರಿ, ಈಗ ಈ ಪದ್ಯದ ಅರ್ಥವನ್ನು ಹೇಳ್ತೀನಿ. ಇಲ್ಲಿ ಒಬ್ಬ ಮಗು ತನ್ನ ತಾಯಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದು ಯಾರ ಬಗ್ಗೆ? ಚಂದಮಾಮನ ಬಗ್ಗೆ. ನೋಡೋಣ ಪುಟಾಣಿ ಮಗು ಯಾವೆಲ್ಲ ಪ್ರಶ್ನೆಗಳನ್ನು ಮಾಡುತ್ತೆ ಆ ತಾಯಿಗೆ ಅಂಥೇಳಿ. ಚಂದಿರ ನೇತಕ್ಕೆ ಓಡುವ ನಮ್ಮ, ಮೋಡಕ್ಕೆ ಹೆದರಿದನೆ. ಚಂದ್ರ ಎಲ್ಲಿರ್ತಾನೆ? ಆಕಾಶದಲ್ಲಿರ್ತಾನೆ ಅಲ್ವಾ? ನೀವು ಆಕಾಶದಲ್ಲಿರ್ತಕ್ಕಂಥ ಚಂದಮಾಮನ ನೋಡಿ ಆ ಚಂದ್ರ ಇದ್ದತ್ರನೇ ಇರಲ್ಲ. ಏನನ್ನಿಸ್ತಾ ಇರುತ್ತೆ? ಅದು ಚಲಿಸ್ತಾ ಇದೆಯೇನಪ್ಪ ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿರ್ತೀರ ರಾತ್ರಿ ಹೊತ್ತು ಹೇಗೆ ಕಾಣಿಸ್ತಿರುತ್ತೆ ಚಂದ್ರ? ಆ ಕಡೆ ಈ ಕಡೆ ಓಡಾಡ್ತಿದೆಯೇನೋ, ಅದು ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ನಮ್ಮ ಹಿಂದೆನೇ ಬರ್ತಾ ಇದೆಯೇನೋ ಅನ್ನೋ ರೀತಿ ಅನಿಸುತ್ತಲ್ವಾ? ಹಾಗಾಗಿ ಇಲ್ಲಿ ಆ ಹುಡುಗ ಅಥವಾ ಆ ಮಗುವಿನ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚಂದಿರ ಏತಕ್ಕೆ ಓಡುವ ನಮ್ಮ, ಅಮ್ಮ ಯಾಕಮ್ಮ ಚಂದಿರ ಓಡ್ ಹೋಗ್ತಾ ಇದ್ದಾನೆ, ಮೋಡಕ್ಕೆ ಹೆದರಿಹನೆ,
ಚಂದ್ರ ಏನಾದರೂ ಮೋಡ ನೋಡಿ ಭಯ ಪಟ್ಕೊಂಡಿದ್ದಾನಾ, ಅದಕ್ಕೆ ಆತ ಓಡ್ ಹೋಗ್ತಾ ಇದ್ದಾನಾ ಅಂತ ಹೇಳಿ ಇಲ್ಲಿ ಮಗು ತಾಯಿಯನ್ನು ಪ್ರಶ್ನೆ ಮಾಡ್ತಾ ಇದೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಬೆಳ್ಳಿಯ ಮೋಡ ಅಂದರೆ ಬಿಳಿಯದಾದಂತಹ ಮೋಡ. ಆ ಬಿಳಿಯದಾದಂತಹ ಮೋಡಗಳು ಒಂದಾದ ಮೇಲೆ ಒಂದು ಅಲೆಗಳ ರೀತಿ ಬರೋದನ್ನು ನೋಡಿ ಚಂದಿರ ಬೆದರಿಹನೆ. ಬೆದರೋದು ಅಂತ ಹೇಳಿದ್ರೆ ಹೆದರೋದು. ಚಂದಿರ ಆ ಮೋಡಗಳಿಗೇನಾದರೂ ಭಯ ಪಟ್ಕೊಂಡಿದ್ದಾನ ಅಮ್ಮ. ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ. ಹಿಂಜಿದ ಅರಳೆ ಅಂತ ಹೇಳಿದ್ರೆ ಮನೆಯಲ್ಲಿ ದೇವರಿಗೆ ಬತ್ತಿಯನ್ನು ಮಾಡೋದಕ್ಕೆ ಅಮ್ಮ ಹತ್ತಿ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ ನೋಡಿ. ಹತ್ತಿ, ಹತ್ತಿಗೆ ಅರಳೆ ಅಂತ ಕೂಡ ಕರೀತಾರೆ. ಆ ಅರಳೆ ಗಾಳಿನಲ್ಲಿ ಹಾರಿಕೊಂಡು ಮೇಲೆ ಹೋಗಿ ಮೋಡಗಳೇನಾದರೂ ಆಗಿದೆನಾ ಅಮ್ಮ ಅಂತ ಹೇಳಿ ಮಗುಗೆ ಇಲ್ಲಿ ಪ್ರಶ್ನೆ ಮೂಡಿದೆ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವನೆ. ಆ ಹತ್ತಿ ಏನಿತ್ತಲ್ವಾ ಅದು ಮೇಲೆ ಹಾರ್ಕೊಂಡು ಹೋಗಿ ಅದೇ ಮೋಡಗಳಾಗಿ ಚಂದಿರನೇನಾದರೂ ಆತ ಕಟ್ಟು ಹಾಕಿದನ ಅಮ್ಮ ಅಂಥೇಳಿ ಮಗು ಪ್ರಶ್ನೆ ಮಾಡ್ತಾ ಇದೆ. ಮಂಜಿನ ಗಡ್ಡೆಯು ಮೋಡವು ಕರಗಲು ಚಂದಿರ ನಗುತಿಹನು. ಮೋಡಗಳು ಯಾವ ರೀತಿ ಕಾಣಿಸುತ್ತೆ ನಮ್ಗೆ ಆಕಾಶದಲ್ಲಿ, ಬಿಳಿಯದಾಗಿ ಮಂಜುಗಡ್ಡೆ ಥರ ಕಾಣಿಸುತ್ತೆ ಅಲ್ವಾ. ಆ ಮಂಜುಗಡ್ಡೆಯಂತಹ ಮೋಡ ಯಾವಾಗ ಕರಗುತ್ತಲ್ವಾ ಆವಾಗ ಚಂದಿರ ನಗುವನು. ಯಾಕೆ ಅಂದರೆ ನಮಗೆ ಮೋಡ ಇದ್ದಾಗ ಮೋಡದ ಒಳಗಡೆ ಚಂದ್ರ ಅವತ್ಕೊಂಡು ಬಿಟ್ಟಿರ್ತಾನೆ, ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ, ನಮಗೆ ಆಗ ಚಂದ್ರ ಕಾಣಿಸಲ್ಲ. ಅದೇ ಮೋಡ ಇರಲಿಲ್ಲ ಅಂತಂದರೆ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾನಲ್ವಾ. ಹಾಗಾಗಿ ಮಂಜಿನ ಗಡ್ಡೆಯ ಮೋಡ ಕರಗಲು ನಮಗೆ ಯಾರು ಕಾಣಿಸ್ತಾರೆ, ಚಂದಮಾಮ ಕಾಣಿಸ್ತಾನೆ. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು. ನೋಡಿ ಯಾವಾಗ ಮೋಡಗಳೆಲ್ಲ ಕರಗಿ ಹೋಗುತ್ತೋ ಆವಾಗ ನಮಗೆ ಯಾರು ಕಾಣಿಸ್ತಾರೆ, ಚಂದಮಾಮ ಬಾನಲಿ ತೇಲ್ತಾ ತೇಲ್ತಾ ಸಾಕ್ತಾ ಇರೋದು ನಮಗೆ ಕಾಣಿಸುತ್ತೆ. ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು. ಅಮ್ಮ ಚಂದಿರ ನನ್ನ ಗೆಳೆಯ, ಆತ ನನ್ನ ಜೊತೆ ಆಟ ಆಡ್ತಾನೆ. ಯಾವ ರೀತಿ ಆಟ ಆಡ್ತಾನೆ, ನಾನು ಭೂಮಿ ಮೇಲೆ ಇದ್ಕೊಂಡು ನಾನು ಎಲ್ಲೇ ಹೋಗಲಿ ಆತ ನನ್ನ ಹಿಂದೆ ಹಿಂದೆ ಬರ್ತಾನೆ. ಆ ರೀತಿ ಆ ಹುಡುಗ ಏನು ಹೇಳ್ತಿದ್ದಾನೆ, ಅಮ್ಮ ಚಂದಿರ ನನ್ನ ಗೆಳೆಯ ಅಮ್ಮ, ಅವನು ನನ್ನ ಜೊತೆ ಆಟ ಆಡ್ತಾನೆ ಅಂತ ಹೇಳಿ ಇಲ್ಲಿ ಆ ಬಾಲಕ ಅಥವಾ ಹುಡುಗ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಮಕ್ಕಳೇ ಈಗ ಗೊತ್ತಾಯಿತು ಅಲ್ವಾ, ಈ ಪದ್ಯದಲ್ಲಿ ಬರ್ತಕ್ಕಂತಹ ಹುಡುಗನ ಮನಸ್ಸಿನಲ್ಲಿ ಚಂದ್ರನ ಬಗ್ಗೆ ಮೂಡಿದಂತಹ ಪ್ರಶ್ನೆಗಳೇನು ಅಂಥೇಳಿ. ನಿಮಗೂ ಈ ಪ್ರಶ್ನೆಗಳೆಲ್ಲ ತಲೆಯಲ್ಲಿತ್ತಾ? ಈಗ ನಿಮಗೆಲ್ರಿಗೂ ಉತ್ತರ ಸಿಕ್ಕಿದೆ ಅಲ್ವಾ? ಎಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯಿತು ಅಲ್ವಾ? ಮಕ್ಕಳೇ ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಹೊಸ ಪಾಠದೊಂದಿಗೆ. ಯಾವ ಪಾಠ ಅದು? ಈಗಲೇ ಹೇಳಲ್ಲ, ಅದು ಸಸ್ಪೆನ್ಸ್. ಇನ್ನೊಂದು ಚೆನ್ನಾಗಿರೋ ಪಾಠದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು, ಈ ಪದ್ಯವನ್ನು ಕಲಿತಾ ಇರಬೇಕು. ಓಕೆನಾ? ಬಾಯ್.